ಬೆಂಗಳೂರು ಚಿತ್ರದ ಧ್ರುವ ಸರ್ಜಾ ಇವರು ಬಂದು ನೀವು ಹೆಂಗು ದಾವಣಗೆರೆ ಮೂಲಕ ಹೋಗ್ತಾ ಇದ್ದೀರಿ ಒಂದು ಹಾಡಿನ ಬಿಡುಗಡೆ ಇದೆ ಆ ಬಿಡುಗಡೆಯನ್ನ ಮಾಡಬೇಕು ಅಂತ ಹೇಳಿ ನನಗೆ ಸೂಚಿಸಿದರು ನಾನು ಅವತ್ತೆ ಬೆಂಗಳೂರಿಗೆ ಹೋಗಬೇಕಾಗಿದೆ ಕಷ್ಟ ಆಗಬಹುದು ಬರಲಿಕ್ಕೆ ಅಂತ ಹೇಳಿದ್ದೆ ಆದರೂ 5 ನಿಮಿಷ ಬಂದ ಹೋಗಿ ಅಂತ ಹೇಳಿ ನನಗೆ ಮನವಿಯನ್ನ ಮಾಡಿದರು ಹಾಗಾಗಿ ಇವತ್ತು ಪುಗುರು ಚಿನ್ಮಾದ ಆಡಿನ ಬಿಡುಗಡೆ ಸಮಾರಂಭದಲ್ಲಿ ನಾನು ಭಾಗವಹಿಸಿದ್ದೇನೆ ನಿರೂಪಕರು ಹೇಳಿದರು ನಿಮಗೋಸ್ಕರ ಈ ಹಾಡನ್ನ ತೋರಿಸ್ತಾ ಇದ್ದೀವಿ ಅಂತ ಹೇಳಿ ನನಗೋಸ್ಕರ ಅಲ್ಲ ನಿಮ್ಮೆಲ್ಲರಿಗೋಸ್ಕರ ತೋರಿಸಿದಂತ ಹಾಡನ್ನ ನಾನು ನಿಮ್ಮ ಜೊತೆ ಒಬ್ಬರಾಗಿ ಈ ಹಾಡನ್ನ ಕೇಳಿದೆ ಈ ಪುಗುರು ಸಿನಿಮಾ ಒಂದು ಆಕ್ಷನ್ ಸಿನಿಮಾ ಇದ್ದ ಕಾಣಿಸುತ್ತೆ ಫ್ಯಾಮಿಲಿ ಸೆಂಟಿಮೆಂಟ್ಸ್ ಇತ್ತಕಂತ ಸಿನಿಮಾ ಇಡಿ ಕುಟುಂಬದವರೆಲ್ಲ ನೋಡತಕ್ಕಂತ ಒಂದು ಸಿನಿಮಾ ಮತ್ತೆ ಧ್ರುವ ಸರ್ಜಾ ಅವರ ಇದು 4ನೇ ಯಶಸ್ವಿ ಸಿನಿಮಾ ಧ್ರುವ ಸರ್ಜಾ ನೀವೆಲ್ಲ ನೋಡಿರಬೇಕು ಕೇಳಿರಬೇಕು ನೋಡಿರಬೇಕು ಶಕ್ತಿ ಪ್ರಸಾದ್ ಅಂತ ಇದ್ದರು ನಮ್ಮ ಕನ್ನಡ ಸಿನಿಮಾ ರಂಗದಲ್ಲಿ ಬಹಳ ದೀರ್ಘಕಾಲ ಕನ್ನಡದ ಸೇವೆಯನ್ನ ಮಾಡಿದ್ದಾರೆ ಒಬ್ಬ ದೊಡ್ಡ ಕಲಾವಿದರಾಗಿ ಅವರ ಮಗನೇ ಅರ್ಜುನ್ ಸರ್ಜಾ ಇವರು ಕೂಡ ಹಿಂದಿ ತಮಿಳು ತೆಲುಗು ಕನ್ನಡ ಅನೇಕ ಭಾಷೆಗಳಲ್ಲಿ ಇವರು ಒಬ್ಬ ಖ್ಯಾತ ನಟ ಆಗಿದ್ದಾರೆ ಅವರ ಶಕ್ತಿ ಪ್ರಸಾದ್ ಅವರ ಮೊಮ್ಮಗ ಧ್ರುವ ಸರ್ಜಾ ಅಂದ್ರೆ ಆ ನಟನೆಯ ರಕ್ತ ಇವರಲ್ಲಿ ಹರಿತಾ ಇದೆ ಇದು ಇಡೀ ಕುಟುಂಬ ಸಿನಿಮಾದಲ್ಲಿ ತೊಡಗಿಸಿಕೊಂಡಿರತಕ್ಕಂತ ಸಿನಿಮಾ ಆಮೇನ್ ಕುಟುಂಬ ಅವರ ಕುಟುಂಬದ ಕುಡಿಯಾದಂತ ಅರ್ಜುನ್ ಸರ್ಜಾ ಅವರು ಈ ಸಿನಿಮಾದಲ್ಲಿ ನಟನೆ ಮಾಡಿದ್ದಾರೆ ಈಗಾಗಲೇ 3 ಸಿನಿಮಾಗಳು ಯಶಸ್ವಿ ಆಗಿದವೆ ಇದು 4ನೇ ಸಿನಿಮಾ ಕೂಡ ಯಶಸ್ಸನ್ನ ಕಾಣ್ತದೆ ಅಂತಕಂತ ಸಂಪೂರ್ಣ ವಿಶ್ವಾಸ ಇದೆ ಹಾಡನ್ನ ನೋಡಿದಾಗ ಜನರಿಗೆ ಮೆಚ್ಚಿ ಆಗ್ತದೆ ಜನರು ಈ ಸಿನಿಮಾನ ಸ್ವಾಗತ ಮಾಡ್ತಾರೆ ಜನರು ಇದನ್ನ ಸ್ವೀಕಾರ ಮಾಡ್ತಾರೆ ನೋಡ್ತಾರೆ ಅಂತಕಂತ ವಿಶ್ವಾಸ ನನಗಿದೆ ಅದರಿಂದ ಈ ಸಿನಿಮಾವನ್ನ ಯಾವಾಗ ಬಿಡುಗಡೆ ಮಾಡ್ತೀರಿ 19 ಸರ್ ಫೆಬ್ರವರಿ ಇದೇ ತಿಂಗಳು 19ನೇ ತಾರೀಕು ಬಿಡುಗಡೆ ಆಗ್ತದೆ हाड़ी बिगड़े इष्ट जन सेरी बहुश कर्नाटक दुड हेसर सिनेमा नंबिक विश्वास नन भावे आमक्टर नन के नंद किशोर इड बजेट अंतल दुड बजेट ಅದರಿಂದ ಇದು ದೊಡ್ಡದಾಗಿ ಪ್ರದರ್ಶನ ಆಗ್ತದೆ ಅಂತಕಂತ ಮಾತು ಹೇಳಿದ್ರು ಅದರಿಂದ ಈ ಸಿನಿಮಾ ಎಲ್ಲರ ಜನರ ಪ್ರೀತಿಯನ್ನ ವಿಶ್ವಾಸವನ್ನ ಗಳಿಸಲಿ ಯಾಕಂದ್ರೆ ಯಾವುದೇ ಸಿನಿಮಾ ಯಶಸ್ಸನ್ನ ಕಾಣಬೇಕಾದ್ರೆ ನೋಡೋರು ಇರಬೇಕಾಗುತ್ತದೆ ನೋಡೋರು ಇದ್ದಾಗ ಮಾತ್ರ ಸಿನಿಮಾ ಯಶಸ್ಸನ್ನ ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಆ ಕಾರಣದಿಂದ ಈ ಸಿನಿಮಾ ಯಶಸ್ಸನ್ನ ಗಳಿಸಲಿ ಧ್ರುವ ಸರ್ಜಾ ಅವರು ಒಬ್ಬ ಒಳ್ಳೆ ಪ್ರತಿಭಾವಂತ ನಟ ಪ್ರತಿಭಾವಂತ ನಟ ಇನ್ನು ಕೂಡ ಮೇಲಕ್ಕೆ ಹೋಗಲಿ ರಾಜಕುಮಾರ್ ಕರ್ನಾಟಕದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ದೊಡ್ಡ ಹೆಸರನ್ನ ಮಾಡಿದ್ರು ಅದೇ ರೀತಿಯಲ್ಲಿ ಇವರು ಕೂಡ ದೊಡ್ಡ ಹೆಸರನ್ನ ಮಾಡಲಿ ಈಗ ಅವರ ಮಾವ ದೊಡ್ಡ ಹೆಸರನ್ನ ಮಾಡಿದ್ದಾರೆ ಇವರು ಕೂಡ ಮಾಡಲಿ ಅಂತ ಹೇಳಿ ಆಶಿಸಿ ನಾನು ಹೆಚ್ಚು ಮಾತಾಡದೇನೆ
ಈ ಸಿನಿಮಾದಲ್ಲಿ ನನಗೆ ಭಾಗವಹಿಸಲಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಂತ ಎಲ್ಲ ಚಿತ್ರರಂಗದ ತಂಡದವರಿಗೆ ನಿರ್ದೇಶಕರಿಗೆ ನಟರಿಗೆ ಮತ್ತೆ ಬೇರೆ ಎಲ್ಲ ಸಿನಿಮಾದ ರಂಗದವರಿಗೆ ಧನ್ಯವಾದಗಳನ್ನು ಹೇಳಿ ನಿಮಗೆಲ್ಲ ನಮಸ್ಕಾರಗಳನ್ನು ಮಾಡಿ ನಾನು ಮಾತು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಧನ್ಯವಾದಗಳು ಸರ್ ರೇಣುಕಾಚಾರ್ಯ ಸರ್ ಅವರು ಇಲ್ಲಿದ್ದಾರೆ ಒಂದೆರಡು ಮಾತು ನಮ್ಮ ಚಿತ್ರದ ಬಗ್ಗೆ ಪ್ಲೀಸ್ ಒಂದೆರಡು ಮಾತು ಸರ್ ಪ್ಲೀಸ್